ನನ್ನ ಹೆಸರು ಕೃಷ್ಣ ಅಂತೇಳಿ. ನಾನು ಈಗ ನಾನು ಕೂಡ ಇಂಟರ್ನ್ಯಾಷನಲ್ ಅಥ್ಲೀಟ್, ಒಂದು 11 ಟೈಮ್ ಇಂಡಿಯಾನ ರೆಪ್ರೆಸೆಂಟ್ ಮಾಡಿದ್ದೀನಿ. ಸಿದ್ದು ಹೇಳಿರೋ ಥರನೇ ಆ್ಯಕ್ಚುಲಿ ಬಂದು ಇದೊಂದು ಗುಡ್ ಆಪರ್ಚುನಿಟಿ ನಮ್ಮ, ಅದು ನಮ್ಮ ಬೆಂಗಳೂರಲ್ಲೇ ನಡೀತಾ ಇದೆ ಮತ್ತು ತುಂಬ ಜನಕ್ಕೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್. ಯಾಕಂದರೆ ನಾವೆಲ್ಲ ಫೇಸ್ ಮಾಡಿರೋದು ತುಂಬ ಫೇಸ್ ಮಾಡಿದ್ದೀವಿ, ವೀಸಾ ಆಗಿರ್ಬೋದು, ಇವನ್ ಟಿಕೆಟ್ಸ್ ಆಗಿರ್ಬೋದು, ಅಲ್ಲಿನ ವೆದರ್ ಆಗಿರ್ಬೋದು, ಅಲ್ಲಿನ ಫುಡ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ನಮಗೆ ಡಿಫಿಕಲ್ಟಿ ಆಗುತ್ತೆ. ಇಂಡಿಯಾದಿಂದ ನಾವು ಸಡನ್ ಆಗಿ ಒಂದು 23 ಟೆಂಪರೇಚರ್ ಇಂದ ಸಡನ್ ಆಗಿ -8 ಇಲ್ಲ -7 ಹೋಗಿ ನಾವು ಮಾಡಬೇಕಾದ್ರೆ ನಮ್ಮ ಬಾಡಿ ಆ ಥರ ರೆಸ್ಪಾಂಡ್ ಮಾಡಲ್ಲ. ಅದರಲ್ಲೂ ಕೂಡ ನಾವು ರೆಪ್ರೆಸೆಂಟ್ ಮಾಡಿ ನಮ್ಮ ಕಂಟ್ರಿನ ಜೊತೆಯಲ್ಲಿ ನಾವು ಅದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ನಾವು ಯಾರು ಹೋಗಿ ನಮ್ಮ ಇಂಡಿವಿಜುವಲ್ ಹೆಸರನ್ನ ಹೇಳಲ್ಲ, ಇಂಡಿಯಾ ಅಂತಾನೆ ನಾವು ಹೇಳೋದು. ಇದು ನಮ್ದೊಂದು ಲೇಬಲ್ ಆಕ್ಚುಲಿ. ನಾವು ಅದಕ್ಕೋಸ್ಕರ ನಾವು ಗೌರ್ಮೆಂಟ್ಗೆ ಕೇಳ್ತಾ ಇರೋದು, ಇವತ್ತು ನಾವು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ ಅದಕ್ಕೆ ಒಂದು ಪ್ರಾಪರ್ ಆಗಿ ಒಂದು ರೆಕಗ್ನೈಸೇಷನ್ ಸಿಗಲಿ. ಪ್ರತಿಯೊಬ್ಬ ಬಾಡಿ ಬಿಲ್ಡರ್ಸ್ಗೂ ಆ ಒಂದು ರೆಕಗ್ನೈಸೇಷನ್ ಸಿಗೋದ್ರಿಂದ ಮುಂದೆ ಬರೋ ಪೀಳಿಗೆಗೂ ಕೂಡ ನಾವು ಇದನ್ನ ಒಳ್ಳೆ ಇನ್ಫಾರ್ಮೇಟಿವ್ ಆಗಿ ಹೇಳ್ಬೋದು.